ಒಂದು ಲೋಟ ಅಕ್ಕಿ, ಹಾಗೆ 200 ಗ್ರಾಂ ಪನ್ನೀರು, ಎರಡು ಬೆಳ್ಳುಳ್ಳಿ, 15 ಹಸಿಮೆಣಸಿನಕಾಯಿ, 1 ಇಂಚು ಶುಂಠಿ, ಇದಿಷ್ಟು ಪೇಸ್ಟ್ ಮಾಡ್ಕೋಬೇಕು. ಇಲ್ಲಿ ಎರಡು ನಿಂಬೆ ಹಣ್ಣಿನ ರಸ ಇದೆ, ಹಾಗೆ ಒಂದು ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಬೀನ್ಸ್, ಕ್ಯಾರೆಟ್, ತರಕಾರಿ ತಿನ್ನೋರು ಜಾಸ್ತಿ ಹಾಕೊಳ್ಳಿ. ಜಸ್ಟ್ ಇಷ್ಟು ಸಾಕು. ಇವಾಗ ಮಾಡೋದು ಹೇಗೆ ನೋಡೋಣ ಬನ್ನಿ. ಪಾತ್ರೆ ಕಾಯ್ದ ನಂತರ ನಾನು ಕುಕ್ಕರ್ ಅಲ್ಲಿ ಮಾಡ್ತಾ ಇದ್ದೀನಿ. ಇದಕ್ಕೊಂದು ಅರ್ಧ ಕಪ್ಪಷ್ಟು ಎಣ್ಣೆ ಹಾಕೊಳ್ಳಿ. ಇದು ಕಾದ ನಂತರ ಪೇಸ್ಟ್ ಮಾಡ್ಕೊಂಡಿರ್ತೀರಲ್ಲ ಆ ಪೇಸ್ಟ್ ಹಾಕೊಳ್ಳಿ. ಎಣ್ಣೆ ಏನು ಜಾಸ್ತಿ ಹಾಕೊಂಡ್ರೆ ಅಂತ ನಿಮ್ಗೆ ಗೊತ್ತಾಗತ್ತೆ. ಇದು ಹಸಿ ವಾಸನೆ ಹೋಗ್ಬೇಕು. ಸ್ವಲ್ಪ ಎಣ್ಣೆ ಕಮ್ಮಿ ಹಾಕೊಂಡ್ರೆ ಇದು ಪಾತ್ರೆ ಗಂಟತ್ತೆ. ಆದ್ರಿಂದ ಹಿಂಗ ಹಾಕಿದ್ರೆ ಇದು ಎಣ್ಣೆ ಈರತ್ತೆ. ಈ ಪೇಸ್ಟ್ ಇಷ್ಟು ಸಾಕು. ಹಸಿ ವಾಸನೆ ಕಾಟೆ ಎಲ್ಲ ಹೋಗಿದೆ. ಇದಕ್ಕೆ ಅಲ್ವಾ ಎರಡ್ ತರ ಆ ತರಕಾರಿ ಹಾಕೊಳ್ಳಿ. ಇದೊಂದ್ ಸ್ವಲ್ಪ ಫ್ರೈ ಆಗಿ ಇದು ಬೆಂದಿದೆ, ಎಣ್ಣೆ ಬಿಟ್ಟಿದೆಯಲ್ಲ ಅದಕ್ಕೆ. ಇವಾಗ ನಾನ್ ಇಲ್ಲಿ ಮೊಸರು ಹಾಕೋತಾ ಇದ್ದೀನಿ. ಇದು ಮನೇಲಿ ಮಾಡಿರುವ ಮೊಸರು, ಅದಕ್ಕೆ ಇಷ್ಟೊಂದು ಗಟ್ಟಿ ಇದೆ. ನಾನಿಲ್ಲಿ ಎರಡ್ ಸೌತ್ ಮೊಸರು ಹಾಕೋತೀನಿ. ಇಲ್ಲಿ ನೋಡಿ ಮೊಸರು ನೋಡ್ಬಹುದು ಹೇಗ್ ಬಳಸ್ತಾ ಇದೆ ಅಂತ. ಇದ ಹಾಕೊಂಡು ಫ್ರೈ ಮಾಡ್ಕೊಳ್ಳಿ. ಇದು ಕುದಿತಾ ಇದೆ. ಇವಾಗ ಅಕ್ಕಿ ಹಾಕೊಳ್ಳೋಣ. ಅಕ್ಕಿ ಹಾಕೊಂಡು ಇದಕ್ಕೆ ನಿಂಬೆ ರಸ ಪೂರ ಹಾಕೊಳ್ಳೋಣ. ಎರಡ್ ನಿಂಬೆ ಹಣ್ಣು ಹಾಕೊಂಡಿದ್ದೋ ಅಲ್ವಾ, ಹಾಕೊಂಡು ಇಲ್ಲಿ ಒಂದ್ ಲೋಟ ಅಕ್ಕಿಗೆ ಎರಡ್ ಲೋಟ ನೀರ್ ಹಾಕೋತೀನಿ ನಾನು ಕರೆಕ್ಟ್ ಆಗಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ. ಇದನ್ನೊಂದ್ ಮಿಕ್ಸ್ ಕೊಡಿ. ನೋಡಕ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ. ಇವಾಗ ಇದಕ್ಕೆ ನೀವು ನೀರ ಮಡ್ಕೊಂಡಿರ್ತೀರಲ್ವಾ ಎಷ್ಟ್ ಬೇಕು, ನಾನು ಬಿಸಿಗೆ ಇಟ್ಟಿದ್ದೆ. ಆ ನೀರ್ನ ಹಾಕೊಳ್ಳಿ, ಬೇಗ ಆಗ್ಬೇಕಂದ್ರೆ ಬಿಸಿ ಮಾಡ್ಕೊಳ್ಳಿ. ಸೊ ಇದನ್ನ ನಾನಿಲ್ಲಿ ಎರಡ್ ವಿಸಲ್ ಬರ್ಸ್ಕೊತೀನಿ. ಆಮೇಲೆ ಇದಕ್ಕೆ ಪನ್ನೀರ್ ಪಲಾವ್ ಅಂತ ಹೇಳ್ಬಿಟ್ಟಿದೀನಿ. ಪನ್ನೀರ್ ಯಾಕೆ ಹಾಕಿಲ್ಲ ಅಂತ ಯೋಚನೆ ಮಾಡಬೇಡಿ. ಅದು ಡಿಫ್ರೆಂಟ್ ಆಗಿ ಹಾಕ್ಬೇಕು. ಸೊ ಅದನ್ನ ನಾವಿಲ್ಲಿ ನೋಡೋಣ ಹೇಗ್ ಮಾಡ್ಕೊಳ್ಳೋದು ಅಂತ. ಇದು ಅಷ್ಟ ಎರಡ್ ವಿಸಲ್ ಬರ್ಬೇಕು. ಇಲ್ಲಿ ಬಾಂಡೆ ಇಟ್ಕೊಂಡಿದೀನಿ, ಅದ್ ಕಾಯ್ದ್ಮೇಲೆ ತುಪ್ಪ ಹಾಕೊಳ್ಳೋಣ. ಇವಾಗ ಉಳ್ದಿರೋದೇ ನಮ್ಗೆ ಪನ್ನೀರು ಹಾಗೆ ಈರುಳ್ಳಿ, ಅದನ್ನ ಫ್ರೈ ಮಾಡ್ಕೋಬೇಕು. ಇಲ್ಲಿ ಜಸ್ಟ್ ಒಂದ್ ಸ್ಪೂನ್ ತುಪ್ಪ ಸಾಕು. ಅಲ್ಲಿ ಜಾಸ್ತಿ ಎಣ್ಣೆ ಆಯ್ತು ಅಂತ ನೀವ್ ಅನ್ಕೋಬಹುದು, ಅದು ಕರೆಕ್ಟ್ ಆಗಿ ಆಗಿರತ್ತೆ. ಇದು ತುಪ್ಪ ಕಾಯ್ದ ನಂತರ ಈರುಳ್ಳಿ ಹಾಕೊಳ್ಳೋಣ. ಇಲ್ಲಿ ಈರುಳ್ಳಿ ವಾಸನೆ ಹೋಗಿ ತುಪ್ಪದ ಗಮ ಗಮ ಬರ್ತಿದೆ. ಇದು ಫ್ರೈ ಆಗ್ತಿದೆ. ಇಷ್ಟು ಫ್ರೈ ಆದ್ಮೇಲೆ ಇವಾಗ ಪನ್ನೀರ್ ಇಟ್ಕೊಂಡಿದೀವಲ್ಲ, ಇಲ್ಲಿ 200 ಗ್ರಾಂ ಪನ್ನೀರ್ ಇದೆ, ಕ್ಯೂಬ್ ತರ ಕಟ್ ಮಾಡ್ಕೊಂಡಿದೀನಿ. ಅದನ್ನ ಹಾಕೊಂಡು ಫ್ರೈ ಮಾಡ್ಕೊಳ್ಳೋಣ. ಇದು ಮುಕ್ಕಾಲ್ವಾಗ ರೆಡಿ ಆಗಿದೆ. ರೆಡಿ ಆದ ನಂತರ ಇದನ್ನ ಸಣ್ಣೂರಿ ಮಾಡೋಣ. ಸ್ವಲ್ಪ ಮೆಣಸಿನ ಪುಡಿ ಅಂದ್ರೆ ಪೆಪ್ಪರ್ ಪೌಡರ್ನ ಹಾಕೊಳ್ಳೋಣ. ಜಸ್ಟ್ ಇಷ್ಟು ಸಾಕು. ಹಾಗೆ ಸ್ವಲ್ಪ ಉಪ್ಪಿನ ಪುಡಿ, ಸ್ವಲ್ಪ ಟೇಸ್ಟ್ಗೋಸ್ಕರ ಅಷ್ಟೇ. ಇದನ್ನ ಮುಚ್ಚಿಬಿಡೋಣ. ಅಷ್ಟರಲ್ಲಿ ವಿಜಲ್ ಇದೆ, ವಿಜಲ್ ಬರ್ತಾ ಇದೆ. ಸೊ ಎರಡು ರೆಡಿ ಆಗತ್ತೆ ಅಟ್ ಎ ಟೈಮ್. ಸೊ ಸರ್ವ್ ಮಾಡ್ಕೊಂಡ್ ತಿನ್ನೋದ ಅಷ್ಟೇ. ಸೊ ವಿಜಲ್ ಬಂದಿದೆ, ಇದು ರೆಡಿ ಆಗಿದೆ. ವಿಜಲ್ ಆರದೆ ಬಾಕಿ. ಇದು ನೋಡಿ ಸ್ವಲ್ಪ ನೀರ್ ಬಿಟ್ಕೊಂಡಿದೆ. ಇದು ಸಾಫ್ಟ್ ಆಗಿರತ್ತಲ್ವ, ಸ್ವಲ್ಪ ಫ್ರೈ ಆದ್ರೆ ಸಾಕು. ಇದು ರೆಡಿ ಆಗಿದೆ. ಇದನ್ನ ಹಾಗೆ ಖಾಲಿ ಮಾಡ್ಬಿಡ್ತಾರೆ ಒಂದ್ ಟೇಸ್ಟ್ ತೋರಿಸಿದ್ರೆ. ಸೊ ಇದು ರೆಡಿ ಆಗಿದೆ, ಆಫ್ ಮಾಡ್ಕೊಳ್ಳೋಣ. ಪನ್ನೀರ್ನ ರೈಸ್ ಒಳಗಡೆ ಮಿಕ್ಸ್ ಮಾಡಿದ್ರು ಚೆನ್ನಾಗಿರುತ್ತೆ. ಇದನ್ನ ಸಪ್ರೇಟ್ ಆಗಿ ಒಂದೊಂದ್ ಸ್ಪೂನ್ಗೆ ಒಂದೊಂದ್ ಇಟ್ಕೊಂಡ್ರೆ ಬಾಯಿಗೆ ಮಸ್ತಾಗಿ ಸಿಗತ್ತೆ. ಮಿಕ್ಸ್ ಮಾಡಿದ್ರೆ ಎಲ್ಲ ಒಂದೊಂದ್ ಕಡೆ ಸಿಗತ್ತೆ. ಆದ್ರಿಂದ ಇದು ಮಸ್ತಾಗಿದೆ, ತುಂಬಾ ಚೆನ್ನಾಗಿತ್ತು. ಇದು ವೈಟ್ ಗಿದ್ರೂ ಅದರಲ್ಲೇ ತುಂಬಾ ಫ್ಲೇವರ್ಸ್ ಎಲ್ಲ ಇರೋದ್ರಿಂದ ಪನ್ನೀರ್ನ ಹಾಗೆ ತಿಂದ್ರೆ ಚೆನ್ನಾಗಿರತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.